ಇವತ್ತು ನಾವು ಕಳೆದ ಎರಡು ದಿವಸಗಳಿಂದ ಏನು ನಮ್ಮದ ಕಬ್ಬಿನ ಬೆಲೆ ನಿಗದಿ ಮಾಡುವ ಕುರಿತು ಹೋರಾಟ ಮಾಡಿದ್ದೇವೆ. ಅತಿಯಾದ ಒಂದು ಉಗ್ರವಾದಂಥ ಪ್ರತಿಭಟನೆ ಮಾಡಿ ಒಂದು ನಮ್ಮ ಮಾಧ್ಯಮ ಮುಖಾಂತರ ರಾಜ್ಯವ್ಯಾಪಿ ಸುದ್ದಿ ಮಾಡುವಂಥ ಕೆಲಸ ತಾವು ಮಾಡಿದಿರಿ. ಯಾಕೆ ಮಾತು ಹೇಳ್ತೇನಪ್ಪ ಅಂತಂದ್ರೆ, ಇವತ್ತು ನಾವು ನಿನ್ನೆಯಿಂದ ಇವತ್ತೇನು ಕೂತಿದ್ದು ಕೂತಿದ್ದಕ್ಕೆ ಇವತ್ತು ನಮ್ಮ ಸರ್ಕಾರದವರು ನಮ್ಮನ್ನು ಬರುವ ಇದೇ ತಿಂಗಳ 15 ತಾರೀಕು ಬೆಂಗಳೂರು ವಿಕಾಸಸೌಧದಲ್ಲಿ ಒಂದು ಎಲ್ಲ ಕಬ್ಬು ಬೆಳೆಗಾರರ ಸಭೆಯನ್ನು ಕರೆದ ಕೇಸನ್ನು ಅದನ್ನು ನಿಗದಿ ಮಾಡುವಂಥ ಚರ್ಚೆ ಮಾಡುವ ಸಲುವಾಗಿ ಅವರು ಪೂರ್ವ ಸಭೆ ಕರೆದರು. ಅದಕ್ಕೆ ಸುದೀರ್ಘವಾಗಿ ಡಿ ಸಿ ಅವರು ಬಂದು ಇಲ್ಲಿ ನಮ್ಮ ರೈತರ ಜೊತೆ ಅತೀವಾದ ಒಂದು ಸೌಜನ್ಯದಿಂದ ನಮ್ಮ ಸಿಟಿ ಎಸ್ ಪಿ ಅವರು ಇಬ್ಬರು ಕೂಡ ಅತಿ ನಮ್ಮ ರೈತರ ಮನವೊಲಿಸಿ ಕೇಸಿಂದ ತಾವು ಈ ಹೋರಾಟವನ್ನು ಕೈಬಿಡ್ರಿ, ನಿಮ್ಮ ಒಂದು ಹೋರಾಟಕ್ಕೆ 15 ತಾರೀಕು ಒಂದು ಸುದೀರ್ಘವಾದ ಮೀಟಿಂಗ್ ಕರೆದರು. ಅದಕ್ಕಾಗಿ ತಾವು ಈ ಸ್ಪಂದನೆ ಮಾಡಿರಿ, ನಮ್ಮ ಮಾತಿಗೆ ಒಂದು ಇದು ಮಾಡಿರ್ತೀವಿ ಕೇಳಿಕೊಂಡಾಗ ಈ ರೈತರು ಒಂದು ಮನವೊಲಿಸುವಂಥ ಅವರ ಪ್ರಯತ್ನ ಮಾಡಿದಾಗ ನಾವೆಲ್ಲರೂ ಕೂಡಿ ಕೇಸಿಂದ ಒಂದು ಲೀಡರ್ ಕೂಡ ಸಭೆ ಮಾಡಿ ಕೇಸಿಂದ ಅವ್ರಿಗೊಂದು ತೀರ್ಮಾನ ಕೊಟ್ಟಿವೆ. ಈ ಬರುವ 15 ತಾರೀಕು ತಾವು ನಮ್ಮನ್ನು ಅಲ್ಲಿ ಅನುವು ಮಾಡಿಕೊಡ್ಬೇಕಂತೇಳಿ ಆ ಒಂದು ಸಭೆಯಲ್ಲಿ ಯಾವ್ಯಾವ ನಿರ್ಣಯಗಳು ಆಕವು, ಯಾವ್ಯಾವ ನಿರ್ಣಯಗಳು ಮಂಡನೆ ಆಗ್ತವೆ, ಕಬ್ಬಿನ ಬೆಲೆ ಬಗ್ಗೆ ಏನು ಚರ್ಚೆ ಆಗ್ತೈತಿ, ಎಸ್ ಎ ಪಿ ಕಾಯ್ದೆ ಹೊರತುಪಡಿಸಿ ನಮಗೆ ಹೆಚ್ಚಿನ ಬೆಲೆ ಏನು ಕೇಳಬೇಕಂತೇಳಿ ನಾವೇನು ಘೋಷಣೆ ಮಾಡಿದ್ವು, ಅದಕ್ಕೆ ಏನು ಮಾನ್ಯತೆ ಕೊಡ್ತಾರೋ ಅದರ ಒಂದು ವಿಚಾರವಾಗಿ ನಾವು ಆ ಮಾನ್ಯತೆ ಕೊಡದೇ ಹೋದಾಗ ಮತ್ತು ನಾವು ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಸೇರಿ ಮತ್ತು ಒಂದು ಸುದೀರ್ಘವಾಗಿ ರಾಜ್ಯ ಮುಖಂಡರು ಸೇರಿ ಕೇಸಿನ ಜಿಲ್ಲಾಧಿಕಾರಿಗಳು ಕೇಳಿ ಸೇರಿ ಸುದೀರ್ಘವಾಗಿ ಒಂದು ಚರ್ಚೆ ಕೈಗೊಂಡು ಮುಂದಿನ ನಮ್ಮ ಕಬ್ಬಿನ ಬೆಲೆಯ ನಿಗದಿ ಪ್ರಕಾರ ಹೋರಾಟದ ರೂಪುರೇಷೆಗಳನ್ನು ಹಾದಿಯನ್ನು ನಾವು ಯಾವ ರೀತಿ ಮಾಡಬೇಕಂತೇಳಿ ಮತ್ತು ಸುದೀರ್ಘಕ್ಕೂ ಚರ್ಚೆ ಮಾಡೋದ ಕೆಲಸ ನಾವು ಮಾಡ್ತೇವೆ. ಅದಕ್ಕಾಗಿ ಇವತ್ತು ನಾವು ಈ ಮಾಧ್ಯಮ ಮುಖಾಂತರ ಇಷ್ಟು ತಿಳಿಸೋದ್ರಿಂದ ಮಾನ್ಯ ಸಿ ಎಂ ಅವರಿಗೆ ಹಾಗೂ ಸಕ್ಕರೆ ಮಂತ್ರಿಗೆ ತತ್ಕ್ಷಣ ಫ್ಯಾಕ್ಟ್ರಿ ಚಾಲೂ ಆಗಿ 8ರಿಂದ 10 ದಿವಸ ಆಯಿತು, ಮನ ಬಂದಂತೆ ಬಿಲ್ ಕೊಡ್ತಾ ಇದ್ದಾರೆ. ದಯವಿಟ್ಟು ರೂಲ್ಸ್ ಎಲ್ಲರಿಗೂ ಒಂದೇ ಫಾಲೋ ಮಾಡಿರಿ, ಎಲ್ಲರಿಗೂ ಏನು ನೀವು ಆದೇಶ ಮಾಡ್ತೀರಿ ಅವ್ರ ತತ್ಕ್ಷಣ ರೊಕ್ಕ ಕೊಡುವಂಥ ಕೆಲಸ ಮಾಡಿರಿ, 14 ದಿವಸ ಒಳಗಾಗಿ ಬಿಲ್ ಕೊಡುವಂಥ ಕೆಲಸ ಮಾಡಿರಿ, ಮತ್ತು ಯಾವುದೇ ರೈತರಿಗೆ ತೂಕದಲ್ಲಿ ಮೋಸ ಮಾಡಬಾರ್ದು ಅಂತೇಳಿ ಅದೊಂದು ವಾರ್ನಿಂಗ್ ಮಾಡಬೇಕು. ರೈತರಿಗೆ ಬಿಲ್ಲಿನಲ್ಲಿ ಮೋಸ ಮಾಡಬಾರ್ದು, ಈ ವರ್ಷ ಕಬ್ಬು ಒಂದು ಮುಂದಿನ ವರ್ಷ ಕೊಡುವಂಥ ಕೆಲಸ ಆಗಬಾರ್ದು ಅಂತೇಳಿ ಇವತ್ತು ನಾವು ಮಾಧ್ಯಮ ಮುಖಾಂತರ ಈ ಒಂದು ಸಿ ಎಂ ಅವರಿಗೆ ಸಂದೇಶ ರವಾನಕ್ಕೆ ಇಷ್ಟಪಡ್ತೀವಿ.